नारायण नमस्कृत्य नरम चैव नरोत्तमम् देवीं सरस्वतीं व्यासं ततो ग्रंथमुदीरये विजानतामवित्तस्य मध्वस्य जगती गुरोः पूर्वाचार्य महिष्ठानामियं प्रणतिमालिका। मंगलाष्टकद मोदल सोल्लन्न नावु हिंदिन संचिकेयल्लि नोडिद्वि। ಅಲ್ಲಿಂದ ಮುಂದಿನ ಸೊಲ್ಲಿಗೆ ಈಗ ಬರಬೇಕಿದೆ. ಮುಂದಿನ ಸೊಲ್ಲು ದೇವತೆಗಳನ್ನು ಕುರಿತಾಗಿ ಇದೆ. ಯಾಕೆಂದರೆ ಹಿಂದಿನ ಮೊದಲನೇ ಶ್ಲೋಕದಲ್ಲಿ ಸಂಕ್ಷಿಪ್ತವಾಗಿ ಹೇಳಿದರು ಏನಂತ, ಯಸ್ಯ ಪ್ರಭೋ ಸೇವಕಾಹ, ದೇವತೆಗಳೆಲ್ಲ ಯಾವ ಒಡೆಯನ ಉಳಿಗವನ್ನು ಮಾಡ್ತಾ ಇದ್ದಾರೋ ಅಂತಹ ದೇವರು ನಮ್ಮನ್ನು ರಕ್ಷಿಸಲಿ ಅಂತ ಆ ದೇವತೆಗಳ ಬಗ್ಗೆ ಹೇಳಬೇಕಲ್ವಾ, ಅದನ್ನು ಹೇಳ್ತಾ ಇದ್ದಾರೆ. ಬ್ರಹ್ಮ ವಾಯು ಗಿರೀಶ ಚೇಷ ಗರುಡ ದೇವೇಂದ್ರ ಕಾಮೌ ಗುರುಹು ಚಂದ್ರಾರ್ಕೌ ವರುಣಾನಲೌ ಮನುಯಮೌ ವಿತ್ತೇ ಚ ವಿಘ್ನೇಶ್ವರೌ ನಾ ಸತ್ಯೌ ನಿರುತಿರ್ಮರುದ್ಗಣಯುತ ಪರ್ಜನ್ಯ ಮಿತ್ರಾದಯ ಸಸ್ತ್ರೀಕಾ ಸುರಪುಂಗವಾ ಪ್ರತಿದಿನಂ ಕುರುವಂತು ನೋ ಮಂಗಳಂ. ಬ್ರಹ್ಮದೇವರ ಚಿಂತನೆಯಿಂದ ಈ ಪದ್ಯ ಶುರು ಆಗುತ್ತೆ. ಬ್ರಹ್ಮ ಅಂದರೆ ಹೆಸರೇ ಹೇಳುವ ಹಾಗೆ ಗುಣದಿಂದ ಎಲ್ಲರಿಗೂ ಮಿಗಿಲಾದವರು ಬ್ರಹ್ಮ ಅಂತಂದರು. ಬ್ರಹ್ಮ ವಾಯು, ಬ್ರಹ್ಮನ ಸಮಕಕ್ಷೆಯಲ್ಲಿ ಇರುವವ ಮುಖ್ಯ ಪ್ರಾಣ. ಉಪನಿಷತ್ತು ಇವನನ್ನು ಬ್ರಹ್ಮನಿಗೆ ಸಮ ಅಂತ ಹೇಳಿದೆ. ಅವನು ಜೀವೋತ್ತಮ. ಉಪನಿಷತ್ತಿನಲ್ಲಿ ನಾವು ನೋಡಿದ್ರೆ ಅದು ಗೊತ್ತಾಗುವಂಥದ್ದು. ಯಾವುದೋ ಒಂದು ಮತ ಪ್ರಕ್ರಿಯೆ ಅಲ್ಲ. ಎಲ್ಲ ಉಪನಿಷತ್ತಿಗೆ ವ್ಯಾಖ್ಯಾನ ಮಾಡಿದ ಮತಾಚಾರ್ಯರು ಕೂಡ ಉಪನಿಷತ್ತಿಗೆ ಅರ್ಥ ಬರೆಯುವಾಗ ಮುಖ್ಯ ಪ್ರಾಣ ದೇವತೆಗಳಲ್ಲಿ ಉತ್ತಮ ಅಂತ ಕೊರಳು ಬಿಚ್ಚಿ ಹೇಳಿದ್ದಾರೆ. ಅದರಿಂದಾಗಿ ಬ್ರಹ್ಮನಿಗೆ ಸಮನಾದ ವಾಯುದೇವ, ಬ್ರಹ್ಮ ವಾಯು, ಗಿರೀಶ ಶೇಷ ಗರುಡಾಹ. ಗಿರೀಶ ಅಂತ ಹೇಳಿದರೆ ಬೆಟ್ಟದ ಒಡೆಯ ಶಿವ, ಹಿಮಾಲಯವೆಂಬ ಗಿರಿಯ ಒಡೆಯ, ಅವನನ್ನು ಗಿರೀಶ ಅಂತ ಕರೀತಾರೆ. ಕೈಲಾಸವೆಂಬ ಗಿರಿಯ ಒಡೆಯನೂ ಹೌದು, ಅದಕ್ಕೆ ಅವನು ಗಿರೀಶ. ಶೇಷ ಗರುಡಾಹ, ಶೇಷ ಅವನು ಜೀವಾಭಿಮಾನಿ. ಪಂಚರಾತ್ರದ ಓದು ಇವನಿಗೆ ಬರಲಿ ಅಂತ ಆಶೀರ್ವಾದ ಮಾಡುವವ. ದೇವರ ಅಣತಿಯಂತೆ ಇಡೀ ಬ್ರಹ್ಮಾಂಡವನ್ನು ತನ್ನ ತಲೆಯೊಳಗೆ ಹೊತ್ತು ನಿಂತವ, ದೇವರಿಗೆ ಹಾಸುಗೆಯಾಗುವವ ಇಂತಹ ಶೇಷ. ಗರುಡ ವೇದಾಭಿಮಾನಿ, ದೇವರು ಅವನಲ್ಲಿ ಕುಳಿತು ಬರುವುದು. ಹೀಗಾಗಿ ಬ್ರಹ್ಮ ವಾಯು ಗಿರೀಶ ಚೇಚ ಗರುಡಾಹ ಆಯಿತು. ದೇವೇಂದ್ರ ಕಾಮೌ ಗುರುಹು, ದೇವೇಂದ್ರ ಪುರಂದರ ಅಂತ ಕರೀತಾರೆ. ಈಗ ಒಂದೊಂದು ಕಲ್ಪದಲ್ಲಿ ಒಬ್ಬೊಬ್ಬರು ಇಂದ್ರರು ಬರ್ತಾರೆ. ಈಗಿನ ಇಂದ್ರ ಪುರಂದರ, ಅವನು ಮನೋಭಿಮಾನಿ. ಪುರಂದರ ಅಂತ ಅವನಿಗೆ ಯಾಕೆ ಹೆಸರು ಹೇಳಿದರೆ ಶತ್ರುಗಳ ಪಟ್ಟಣವನ್ನು ಸೀಳುವವ ಅಂತ. ನಾವು ಪುರಂದರರಾಗಬೇಕು. ಪುರಂದರದಾಸರಿಗೆ ಯಾಕೆ ಪುರಂದರ ಅಂತ ಹೆಸರು? ಪುರ ಅಂದರೆ ದೇಹವೆಂಬ ಪಟ್ಟಣ, ಅದನ್ನು ಅವರು ಮಾನಸಿಕವಾಗಿ ಸೀಳಿಕೊಂಡಿದ್ರು, ಅಂದರೆ ದೇಹಾಭಿಮಾನ ಬಿಟ್ಟಿದ್ರು, ಅದರಿಂದಾಗಿ ಅವರಿಗೆ ಪುರಂದರದಾಸರು ಅಂತ. ದೇವೇಂದ್ರ ಅಂದರೆ ಪುರಂದರ. ದೇವೇಂದ್ರ ಕಾಮೌ, ಕಾಮ ಅವನಿಗೆ ಮೂರು ಅಸ್ತಿತ್ವ ಉಂಟು. ಒಂದು ಬ್ರಹ್ಮನ ಮಗನಾಗಿ ಸನತ್ಕುಮಾರ, ಬ್ರಹ್ಮಚರ್ಯದಲ್ಲಿ ಇರುವ ರೂಪ. ಇನ್ನೊಂದು ಸನ್ಯಾಸದಲ್ಲಿ ಇರುವ ರೂಪ. ಇನ್ನೊಂದು ಕಾಮ, ತಾನು ಗೃಹಸ್ಥನಾಗಿದ್ದುಕೊಂಡು ಊರವರಿಗೆಲ್ಲ ಗೃಹಸ್ಥನಾಗಬೇಕು ಅನ್ನುವ ಬಯಕೆಯನ್ನು ಮೂಡಿಸುವ ರೂಪ. ದೇವರ ಮಗನಾಗಿ ಕಾಮ,
ಮನ್ಮಥ ಅಂತಾರೆ, ಪ್ರದ್ಯುಮ್ನ ಅಂತಾರೆ. ಇನ್ನು ಸದಾಶಿವನ ಮಗನಾಗಿ ಷಣ್ಮುಖ, ಮೂರು ಒಬ್ಬನೇ. ಅವನ ಮೂರು ರೂಪಗಳು. ದೇವತೆಗಳು ಒಂದೇ ಕಾಲಕ್ಕೆ ಎಲ್ಲ ಆಶ್ರಮಗಳಲ್ಲಿ ಇರ್ತಾರವರು. ಹೀಗಾಗಿ ಆ ಕಾಮ ಅಂತಹವನನ್ನು ನಾವು ನೆನಪಿಸಿಕೊಳ್ಳಬೇಕು. ಗುರು ಬೃಹಸ್ಪತ್ಯಾಚಾರ್ಯರು ಬುದ್ಧಿಯನ್ನು ನೀಡುವವರು. ಚಂದ್ರಾರ್ಕೌ ಮೇಲ್ಗಡೆಯ ಎರಡು ಬೆಳಕು, ಇರುಳಿನ ಬೆಳಕು ಮತ್ತು ಹಗಲಿಗೆ ಕಾರಣವಾದ ಬೆಳಕು. ಚಂದ್ರಾರ್ಕೌ ವರುಣಾನಲವು, ವರುಣ ಮತ್ತು ಅನಲ. ವರುಣ ಅಂತ ಹೇಳಿದರೆ ಅವನು ಧ್ಯಾನದ ಅಭಿಮಾನಿ. ಅನಲ ಅಂತಂದರೆ ಅಗ್ನಿದೇವ, ಅವನು ಬ್ರಾಹ್ಮಣ್ಯದ ಅಭಿಮಾನಿ, ಮನೋಭಿಮಾನಿ. ವೇದಗಳನ್ನು ನಾವು ಉಪಯೋಗಿಸಿ ಪೂಜೆ ಮಾಡುವಾಗ ಈ ಅಗ್ನಿ ಬೇಕೇ ಬೇಕು. ಹೀಗಾಗಿ ಅನಲ ನೋಡಿ, ಅವರಿಬ್ಬರನ್ನ ಒಟ್ಟಿಗೆ ಹೇಳೋದ್ರಲ್ಲಿ ಒಂದು ಔಚಿತ್ಯ ಇದೆ. ಅನಲ ಅಂತ ಹೇಳಿದರೆ ಯಜ್ಞ, ಆ ಯಜ್ಞ ಧ್ಯಾನಪೂರ್ವಕವಾಗಿ ಆಗಬೇಕು, ಅದಕ್ಕೆ ವರುಣ. ಅವನು ವರುಣೋ ಧ್ಯಾನ ದೇವತ ಅಲ್ವೇ. ನಮಗೆ ಒಳ್ಳೆಯ ಧ್ಯಾನ ಬರಬೇಕು ಅಂದರೆ ವರುಣನನ್ನು ಚಿಂತನೆ ಮಾಡಬೇಕು. ಹೀಗಾಗಿ ವರುಣ ಅನಲವು, ಆಮೇಲೆ ಮನು ಯಮವು. ಮನು ಹೇಳಿದಂತೆ ಬದುಕದೇ ಹೋದರೆ ಯಮನ ಹತ್ತಿರ ಹೋಗ್ತೇವೆ. ಮನು ಆಯಾ ಕಾಲದ ಒಡೆಯ, ಅವನ ಆಳ್ವಿಕೆಯ ಕಾಲವನ್ನು ಮನು ಅಂತರ, ಮನ್ವಂತರ ಅಂತ ಕರೆಯೋದು. ನಾವಿವತ್ತು ಮನ್ವಂತರ ಅಂದರೆ ಒಂದು ಕಾಲಘಟ್ಟ ಅಂತ ಅಂದ್ಕೊಂಬಿಟ್ಟಿದ್ದೀವಿ. ಕಾಲಘಟ್ಟ ಹೌದು, ಹೇಗೆ ಮನುವಿನ ಕಾಲದ ಘಟ್ಟ. ಆಮೇಲೆ ಮನುಸ್ಮೃತಿಯಲ್ಲಿ ಇರುವ ಎಷ್ಟೋ ಅಂಶಗಳನ್ನು ಇವತ್ತು ಬಿಟ್ಟಿದ್ದೀವಿ. ಕಾನೂನು ಅಂತ, ಕಾನೂನು ಬದಲಾವಣೆ ಆಗತ್ತೆ, ನ್ಯಾಯ ಬದಲಾವಣೆ ಆಗಲ್ಲ. ಮನು ಆ ಕಾಲದಲ್ಲಿ ನ್ಯಾಯವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಕಾನೂನುಗಳನ್ನು ಮಾಡಿದ ಅಷ್ಟೇ. ಇವತ್ತು ಮನುವನ್ನು ಕುರಿತು ಭಯೋ ಅಗತ್ಯ ಇಲ್ಲ, ಯಾಕೆಂದರೆ ಮುಂದಿನ ಇನ್ಯಾವುದೋ ಒಂದು ಕಾಲ ಬರುತ್ತೆ, ಆಗ ಈಗ ಇರುವ ಕಾನೂನನ್ನು ಬೇಡ ಅಂತ ಆಚೆ ತಳ್ತಾರೆ ಅಲ್ವಾ. ಕಾನೂನು ಅನ್ನೋದು ತಾತ್ಕಾಲಿಕ ವ್ಯವಸ್ಥೆ. ನ್ಯಾಯವನ್ನು ಜಗತ್ತಿನಲ್ಲಿ ರೂಪಿಸಲಿಕ್ಕೆ ಇರುವ ತಾತ್ಕಾಲಿಕವಾದ ವ್ಯವಸ್ಥೆಯನ್ನು ಕಾನೂನು ಅಂತಾರೆ. ಆ ಕಾನೂನು ಮಾಡಿದವರಲ್ಲಿ ಒಬ್ಬ ಮನು ಅಷ್ಟೆ. ಅದು ನಿರಂತರ ಬದಲಾಗ್ತಾ ಹೋಗುತ್ತೆ. ಆದರೆ ನಿಜವಾಗಿಯೂ ಮನು ನಮಗೆ ಅರಿವು ನೀಡುವವ. ಯಮ ಕೂಡ ಅಷ್ಟೆ. ನಾವಿವತ್ತು ಮನುವನ್ನು ಬೈತಾ ಇದ್ದೇವೆ, ಯಮನನ್ನು ಅಪಹಾಸ್ಯ ಮಾಡ್ತಾ ಇದ್ದೇವೆ. ಒಳ್ಳೆಯ ಜ್ಞಾನ ಎಲ್ಲಿಂದ ಬರಬೇಕು ನೋಡಿ. ಯಮ ಕಠೋಪನಿಷತ್ತನ್ನು ನಚಿಕೇತನಿಗೆ ಉಪದೇಶ ಮಾಡಿದ ಅತ್ಯಂತ ಹಿರಿಯನಾದ ವ್ಯಕ್ತಿ. ಅವನನ್ನು ತಮಾಷೆ ಮಾಡೋದು ತಪ್ಪಲ್ಲ. ನಾವು ತಮಾಷೆ ಮಾಡ್ತಾ ಇಲ್ಲ, ಹೌದು ನೀವು ತಮಾಷೆ ಮಾಡ್ತಾ ಇಲ್ಲ, ಆದರೆ ತಮಾಷೆ ಮಾಡುವ, ಅವರನ್ನು ದೇವತೆಗಳನ್ನು ಅವಹೇಳನಕಾರಿಯಾಗಿ ತೋರಿಸುವ ಯಾವುದೇ ಕಾರ್ಯಕ್ರಮ ನೋಡಬೇಡಿ. ಸ್ವಲ್ಪ ಆದರೂ ಅವ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ, ಅಟ್ಲೀಸ್ಟ್ ನೋಡದೇ ಇರಿ. ಯಮನನ್ನು ಅವಹೇಳನೆ ಮಾಡುವ, ಇಂದ್ರನನ್ನು ಅವಹೇಳನೆ ಮಾಡುವ ಯಾವುದೇ ಕಾರ್ಯಕ್ರಮಗಳನ್ನು ನೋಡಬೇಡಿ. ಅದು ಚಲನಚಿತ್ರ ಆಗಿರಬಹುದು, ಧಾರಾವಾಹಿ ಆಗಿರಬಹುದು, ನಾಟಕ ಆಗಿರಬಹುದು, ಯಾವುದನ್ನು ಮಾಡಬೇಡಿ. ಯಾಕೆಂದರೆ ಮಾಡೋದರಿಂದ ಅವ್ರಿಗೇನು, ಅದನ್ನು ನೋಡೋದರಿಂದ ಅವ್ರಿಗೇನು ತೊಂದರೆ ಇಲ್ಲ. ನೀವು ಅಂದ್ಕೊಂಡ್ರಷ್ಟು ಬಿಟ್ಟರೆಷ್ಟು. ನಾವು ಇಂದ್ರನನ್ನು ಬೈದರೆ ಇಂದ್ರನಿಗೇನಾಗಬೇಕು, ಯಮನನ್ನು ಅಪಹಾಸ್ಯ ಮಾಡಿದ್ರೆ ಯಮನಿಗೇನಾಗಬೇಕು. ನಮಗೆ ಒಳ್ಳೆಯ ಜ್ಞಾನ ನಾಚ ಆಗತ್ತೆ, ಅದಕ್ಕೆ ಮಾಡಬೇಡಿ ಅಂತನ್ನೋದಷ್ಟೇ, ಇನ್ನೇನಿಲ್ಲ. ಅಟ್ಲೀಸ್ಟ್ ಅವರು ಏನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಅಷ್ಟೇ. ಮನು ಯಮವು, ಆಮೇಲೆ ವಿತ್ತೇ ಚ ವಿಘ್ನೇಶ್ವರವು. ಅದರಿಂದಾಗಿ ಅವರನ್ನು ನಾವು ದಿವಸ ಬೆಳಗ್ಗೆ ಎದ್ದು ನೆನಪಿಸಿಕೊಳ್ಳಬೇಕು. ವಿತ್ತೇ ಚ ವಿಘ್ನೇಶ್ವರವು ಕುಬೇರ ಮತ್ತು ಗಣಪತಿ ಇಬ್ಬರನ್ನು ನೆನಪಿಸಿಕೊಳ್ಳಬೇಕು.
ಕುಬೇರನನ್ನು ನೆನಪಿಸಿಕೊಳ್ಳಬೇಕು. ಯಾಕೆ ಅಂದರೆ ಕುಬೇರನ ನೆನಹಿನಿಂದ ರಾಜನೀತಿಯ ಅರಿವು ನಮಗಾಗತ್ತೆ. ನಮಗೆ ಇವತ್ತು ರಾಜಕೀಯಕವಾದ ಪ್ರಜ್ಞೆ ಇಲ್ಲ ನೋಡಿ. ರಾಜಕೀಯದಲ್ಲಿರೋರಿಗಂತೂ ಇಲ್ಲ, ನಮಗಿರಬೇಕು, ನಮಗೂ ಇಲ್ಲ. ರಾಜನೀತಿಯ ಅರಿವು ಮಹಾಭಾರತ ಎಲ್ಲ ಹೇಳಿದ್ದು ಎಂತದು, ರಾಜರ ಕಥೆಯೇ ಅದು. ರಾಜಧರ್ಮ ಪರ್ವ ಅಂತ ಒಂದು ದೊಡ್ಡ ಪರ್ವವೇ ಇದೆ, ವಿದುರ ನೀತಿ ಇದೆ. ಯಾಕೆ ಇದೆಲ್ಲ ಯಾಕೆ ಬೇಕು ಮಹಾಭಾರತದಲ್ಲಿ? ಪ್ರತಿಯೊಬ್ಬ ಪ್ರಜೆಯು ರಾಜನೀತಿಯನ್ನು ಚೆನ್ನಾಗಿ ತಿಳಿದಿದ್ದರೆ ಈ ಪ್ರಜೆಗಳೇ ಪ್ರಭುಗಳಾಗಿದ್ರೆ ಆವಾಗ ಚೆನ್ನಾಗಿ ನಡೆಯುತ್ತೆ. ಪ್ರಜೆಗಳು ಪ್ರಭುಗಳಂತೆ, ಆ ಪ್ರಭುಗಳಿಗೇನು ಗೊತ್ತಿಲ್ಲ ಅಂದರೆ ಪ್ರಜೆಗಳಿಗೇನು ಗೊತ್ತಿಲ್ಲ. ಪ್ರಜಾಪ್ರಭುತ್ವ ಹೇಗೆ ಸಕ್ಸಸ್ ಆಗಬೇಕು? ಏ ನಮಗೆ ಬೇಡಪ್ಪ, ರಾಜಕೀಯ ಬೇಡ. ಸರಿ, ನೀವು ಈ ದೇಶದ ವ್ಯವಸ್ಥೆಯಲ್ಲಿ ಇದ್ದೀರಾ, ನೀವು ತಿಳ್ಕೊಳ್ಳದೆ ಹೋದ್ರೆ ಗತಿ ಏನು? ಮಹಾಭಾರತ ಆಧ್ಯಾತ್ಮಿಕ ಟೆಕ್ಸ್ಟ್ ಆಗಲಿ, ಮುಂದೆ ಅದಕ್ಕಿಂತ ಮೊದಲು ಪೊಲಿಟಿಕಲ್ ಟೆಕ್ಸ್ಟ್ ಆಗಲಿ, ಆಮೇಲೆ ಆಧ್ಯಾತ್ಮಿಕ ಟೆಕ್ಸ್ಟು. ಅದು ದೂರ, ಆಧ್ಯಾತ್ಮ ದೂರ, ಮೊದಲು ಪೊಲಿಟಿಕಲ್ ಟೆಕ್ಸ್ಟ್ ಆಗಬೇಕು ಮಹಾಭಾರತ. ನಮಗೆ ಆ ಎಚ್ಚರವೇ ಇಲ್ಲ. ಮಹಾಭಾರತ ರಾಜನೀತಿಯನ್ನು ಹೇಳಿದೆ, ಗೊತ್ತೇ ಇರಬೇಕು ಆಗಿಲ್ಲ. ಅದರಿಂದಾಗಿ ಕುಬೇರನ ಅನುಗ್ರಹ ಬೇಕು. ಯಾಕೆಂದರೆ ರಾಜನೀತಿ ಸರಿಯಾಗಿ ಗೊತ್ತಾಗಬೇಕು. ರಾಜನೀತಿ ಎಲ್ಲರಿಗೂ ಗೊತ್ತಾಗಲಿಕ್ಕೆ ಶುರು ಆದರೆ ತಾನೇ ಪ್ರಜೆಗಳೆಲ್ಲ ಜಾಗೃತರಾಗೋದು. ವಿತ್ತೇಶನ ಅನುಗ್ರಹ ಬೇಕೇ ಬೇಕು ಕುಬೇರ. ಮತ್ತು ಅವನು ಹಣದ ಒಡೆಯ, ನಮಗೆ ಹಣ ಬೇಕು. ವಿಘ್ನೇಶ್ವರವು ಆಮೇಲೆ ನಮ್ಮ ಸಾಧನೆಯಲ್ಲಿ ಅಡ್ಡಿ ಬರಬಾರದು, ಅದಕ್ಕೆ ಗಣಪತಿ ಬೇಕು. ನಾ ಸತ್ಯವು ಅಶ್ವಿದೇವತೆಗಳು ಬೇಕು. ಅಶ್ವಿದೇವತೆಗಳು ದೇವವೈದ್ಯರು, ಅವರ ಅನುಗ್ರಹ ಬೇಕು ನಮಗೆ. ಇನ್ನು ಅಶ್ವಿದೇವತೆಗಳು ಏನಿದ್ದಾರೆ, ಮೂಗಿನ ಎರಡು ಹೊರಳೆಗಳ ಅಭಿಮಾನಿಗಳು, ಅವರು ಬೇಕು. ಅಶ್ವಿದೇವತೆಗಳು ಕಿವಿಯನ್ನು ಕೇಳಬೇಕು, ಕಿವಿಯ ಅಭಿಮಾನಿಗಳು ಅವರನ್ನು, ಅವರು ಚೆನ್ನಾಗಿ ಇದ್ದರೆ ಒಳ್ಳೆಯದನ್ನು ಕೇಳ್ತೇವೆ ನಾವು, ಅವರು ಬೇಕು. ನಿರುತಿಹಿ ಆಮೇಲೆ ನೈಋತ್ಯ ದಿಕ್ಕಿನ ಒಡೆಯ ನಿರುತಿ, ಅವರೆಲ್ಲ ಬೇಕು. ಮರುದ್ಗಣಯುತ ಪರ್ಜನ್ಯ ಮಿತ್ರಾದಯ, ಹೀಗೆ ಮರುದ್ದೇವತೆಗಳು ಪರ್ಜನ್ಯ ಮಿತ್ರ ಅವರೆಲ್ಲರೂ ಬೇಕು. ಮಿತ್ರ ಅಂದರೆ ಸಂಕಲ್ಪದ ದೇವತೆ. ಆ ಸಂಕಲ್ಪ ಒಳ್ಳೇದು ಮೂಡಬೇಕಲ್ವ, ಒಳ್ಳೆಯ ಸಂಕಲ್ಪ ಇದ್ದರೆ ಮುಂದೆ ಒಳ್ಳೆಯದಾದೀತು. ಇವರೆಲ್ಲರೂ ಸಸ್ತ್ರೀಕಾಹ ಸುರಪುಂಗವಾಹ, ಅವರ ಹೆಂಡತಿಯರ ಜೊತೆಗಿದ್ದು ನಮ್ಮನ್ನು ಕಾಪಿಡಬೇಕು. ದೇವತೆಗಳು ಅವರ ಹೆಂಡತಿಯರ ಜೊತೆಗೇ ಇರ್ತಾರೆ, ಯಾವತ್ತೂ ಬೇರೆಯಾಗಿ ಇರಲ್ಲ, ಒಟ್ಟಿಗೆ ಕೆಲಸ ಮಾಡ್ತಾ ಇರ್ತಾರೆ, ಒಂದು ಅಪೂರಕವಾದ ಕೆಲಸ ಮಾಡ್ತಾ ಇರ್ತಾರೆ. ಬ್ರಹ್ಮ ಸರಸ್ವತಿ ಮುಖ್ಯಪ್ರಾಣ ಭಾರತಿ ರುದ್ರ ಪಾರ್ವತಿ ಗರುಡ ಮತ್ತು ಸುಪರ್ಣಿ ಶೇಷ ಮತ್ತು ವಾರುಣಿ, ಇವರೆಲ್ಲರೂ ಕೂಡ ಜೋಡಿ ತತ್ವಗಳ ಅಭಿಮಾನಿಗಳು, ಜೊತೆಗೇ ಇರ್ತಾರೆ. ಇವರೆಲ್ಲರೂ ಅರ್ಧನಾರೀಶ್ವರರೇ, ಜೊತೆ ಜೊತೆಯಾಗೇ ಇರ್ತಾರೆ. ಅಂತಹ ಈ ಅರ್ಧನಾರೀಶ್ವರ ತತ್ವ ಅದು ಇದ್ದು ಬಹಳ ದೊಡ್ಡ ವಿಚಾರ, ಉಪನಿಷತ್ತುಗಳಲ್ಲೆಲ್ಲ ಪ್ರತಿಪಾದ್ಯವಾದ ವಿಚಾರ, ಅದನ್ನು ಬೇರೆ ನೋಡುವ. ಈ ತರಹದ ದೇವತೆಗಳು ಮತ್ತು ಇಂದ್ರ ಶಚಿ, ಹೀಗೆ ಎಲ್ಲರೂ ಕೂಡ ತಮ್ಮ ಹೆಂಡಿರ ಜೊತೆಗಿದ್ದು ನಮ್ಮನ್ನು ಕಾಪಿಡಲಿ. ಮನು ಮತ್ತು ಶತರೂಪ, ಯಮ ಮತ್ತು ಶ್ಯಾಮಲ, ನಾಸತ್ಯ ದಸರರು ಮತ್ತು ಉಷಾ, ಹೀಗೆ ಮಿತ್ರನಿಗೆ ಚರ್ಷಣಿ, ವರುಣನಿಗೆ ಗಂಗಾ, ಹೀಗೆ ಎಲ್ಲ ತರಹದ ತತ್ವಗಳು ಪರಸ್ಪರ ಸಹಕಾರದಲ್ಲಿ ಒಟ್ಟಿಗೆ ಕೆಲಸ ಮಾಡಿಕೊಂಡು ಇವೆ. ಒಂದು ಸ್ತ್ರೀ ತತ್ವ, ಒಂದು ಪುರುಷ ತತ್ವ, ಅದೇ ದೇವತಾ ಸ್ತ್ರೀಯರು, ದೇವತಾ ಪುರುಷರು.
ಇವರಿಬ್ಬರೂ ಒಟ್ಟಿಗೆ ನಮಗೆ ಅನುಗ್ರಹಿಸಲಿ ಅಂತ ನಾವು ಕೇಳಿಕೊಳ್ಳಬೇಕಿದೆ. ಸಸ್ತ್ರೀಕಾ ಸುರಪುಂಗವಾ ಪ್ರತಿದಿನಂ ಕುರುವಂತು ನೋ ಮಂಗಳಂ. ಇವರು ಪ್ರತಿದಿನಂ ಕುರುವಂತು, ಇವರೆಲ್ಲ ಒಂದೊಂದು ತತ್ವಗಳಿಗೆ ಅಭಿಮಾನಿ ದೇವತೆಗಳು. ಆ ತತ್ವಗಳಿಗೆ ಅಭಿಮಾನಿ ದೇವತೆಗಳಾಗಿರುವವರು ಆ ತತ್ವದ ಬಗ್ಗೆ ಅರಿವು ಮೂಡಿಸಿ ಆ ತತ್ವದಲ್ಲಿ ನಮ್ಮನ್ನು ನಡೆಯುವಂತೆ ಮಾಡಲಿ. ಜೀವನ ಏನಿದೆ ಅದು ತತ್ವಬದ್ಧವಾದಾಗಲೇ ಸುಖ, ಇಲ್ಲ ಅಂದರೆ ಇಲ್ಲ. ಇಫ್ ದ್ಯಾರ್ ಇಸ್ ನೋ ಪ್ರಿನ್ಸಿಪಲ್, ಒಂದು ಮೂಲಭೂತವಾದ ತತ್ವ ಇಲ್ಲದಿದ್ದರೆ ಜೀವನದಲ್ಲಿ ಸುಖ ಎಂಥದ್ದು? ಪ್ರಿನ್ಸಿಪಲ್ಡ್ ಲೈಫ್ ಅಂತಲೇ ಹೇಳುತ್ತಾನೆ. ಜೀವನದಲ್ಲಿ ನಾವು ಪ್ರಿನ್ಸಿಪಲ್ಸ್ಗಳನ್ನು ಒಪ್ಪೋದಿಲ್ಲ ಅಂತನ್ನುವರು ಹಿಪ್ಪಿಗಳಾದರು ಅಷ್ಟೇ. ಒಂದು ಸ್ವಲ್ಪ ನಾವೆಲ್ಲರೂ ಅದಕ್ಕೆ ಒಲಿತಾ ಇದ್ದೇವೋ ಏನೋ. ಬೇಡ ನಮಗೆ ಜೀವನದಲ್ಲಿ ಏನೂ ಬೇಡ, ಏನೂ ಬೇಡ ಅಂದ ವಿರಕ್ತಿ ಅಲ್ಲ ಅದು. ಕರ್ತವ್ಯದಲ್ಲಿ ಮಾತ್ರ ವಿರಕ್ತಿ, ಸುಖದಲ್ಲಿ ವಿರಕ್ತಿ ಅಲ್ಲ ಅವರಿಗೆ, ಅದು ಬೇಜವಾಬ್ದಾರಿತನ. ಅದಕ್ಕೆ ಐ ಡೋಂಟ್ ಬಿಲೀವ್ ಗಾಡ್ ಅಂತ ಹೇಳಿ ಶುರು ಮಾಡೋದು. ಐ ಡೋಂಟ್ ಬಿಲೀವ್ ಗಾಡ್ ಅಂದರೆ ದೇವರಿದ್ದಾನೋ ಇಲ್ವೋ ಅವ್ರಿಗೆ ಮುಖ್ಯ ಅಲ್ಲ, ಕಟ್ಟುಪಾಡು ಬೇಡ ಅಂತ ಅರ್ಥ ಅಷ್ಟೆ. ನಾನು ಈ ಥರದ್ದನ್ನೆಲ್ಲ ಯೋಚನೆ ಮಾಡಲ್ಲ, ಚಿಂತನೆ ಮಾಡಲ್ಲ, ಯಾರೋ ಒಂದಿಷ್ಟು ಜನಕ್ಕೆ ಅನುಕೂಲ ಮಾಡ್ತೇನೆ, ಪರೋಪಕಾರ ಮಾಡ್ತೇನೆ, ಇವೆಲ್ಲ ಇರಬಹುದು. ಆ ಪರೋಪಕಾರ ಮಾಡಬಾರದು ಅಂತ ಅನ್ನಲ್ಲ ನಾನು ಹೇಳೋದು, ಪರೋಪಕಾರ ಮಾಡಬೇಕು. ಆದರೆ ಅದಕ್ಕೊಂದು ತತ್ವ ಉಂಟಲ್ಲ, ಜಗತ್ತಿನ ತತ್ವ, ಅದನ್ನು ಬಿಟ್ಟು ನಾವು ಹೇಗಿರೋದು? ಈ ತರಹದ ತತ್ವಗಳು ನಮ್ಮಲ್ಲಿ ಒಡಮೂಡಬೇಕು ಅಂದರೆ ಆ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ನಮಗಾಗಬೇಕು. ಅಂತಹ ದೇವತೆಗಳು ಅವರ ಹೆಂಡಿರೊಡಗೂಡಿ ನಮ್ಮನ್ನು ಪ್ರತಿದಿನವೂ ಕೂಡ ಕಾಪಿಡಲಿ. ಕಾಪಿಡೋದು ಹೇಗೆ? ಅವರ ಅರಿವನ್ನು ಕೊಡೋದು, ಅದೇ ಮಂಗಳ. ಇದನ್ನು ಸಂಕ್ಷಿಪ್ತವಾಗಿ ಹೇಳೋದಾದರೆ, ಬ್ರಹ್ಮ ವಾಯು ಗಿರೀಚೇತ ಗರುಡ ದೇವೇಂದ್ರ ಕಾಮೌ ಗುರುಹು ನಾಲ್ಮೊಗ ಗಾಳಿರಾಯ ವಾಯುದೇವ ಗಿರೀಶ ಶೇಷ ಗರುಡ ಬೆಟ್ಟದ ಒಡೆಯ ಸದಾಶಿವ ಶೇಷ ದೇವರ ಹಾಸುಗೆಯಾದವ ಗರುಡ ಹಕ್ಕಿ ದೇವರನ್ನು ಹೊತ್ತು ತಿರುಗುವವ ವೇದಾಭಿಮಾನಿ. ಇವರು ಇವರ ಹೆಂಡಿರ ಜೊತೆಗೂಡಿ, ಇವರ ಹೆಂಡಿರನ್ನು ಅವಶ್ಯ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಅಂತರಂಗತಯ ಅಂತ ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳೋದು, ಚಿಂತನೆ ಮಾಡಲೇಬೇಕು. ತಸ್ಮಾತ್ ಧ್ಯೇಯಾಶ್ಚ ಪೂಜ್ಯಾಶ್ಚ, ಪರಮಾತ್ಮನಿಗೆ ಅತ್ಯಂತ ಹತ್ತಿರದವರು ಅಂತ ಚಿಂತನೆ ಮಾಡಬೇಕು ಇವ್ರನ್ನ. ಬ್ರಹ್ಮ ಮತ್ತು ಸರಸ್ವತಿ, ವಾಯುದೇವ ಮತ್ತು ಭಾರತಿ, ಗರುಡ ಮತ್ತು ಸುಪರ್ಣಿ, ಶೇಷ ಮತ್ತು ವಾರುಣಿ, ಸದಾಶಿವ ಮತ್ತು ಪಾರ್ವತಿ, ಇವರನ್ನು ಚಿಂತನೆ ಮಾಡಬೇಕು. ಬ್ರಹ್ಮ ವಾಯುಗಿರಿ ಚಚೇಚ ಗರುಡಾ ದೇವೇಂದ್ರ ಕಾಮೌ ಗುರುಹು. ದೇವೇಂದ್ರ ಮತ್ತು ಶಚಿ ಅವ ಈ ಎಲ್ಲರೂ ಕೂಡ ಹೇಳಿದವರೆಲ್ಲರೂ ಕೂಡ ಛಂದಸ್ಸಿಗೆ ಅಭಿಮಾನಿನಿ ದೇವತೆಗಳು ಇದ್ದಾರೆ. ಇವಾಗ ರತಿ ಮತ್ತು ಶಚಿ ಅವರು ತ್ರಿಷ್ಟುಪ್ ಛಂದಸ್ಸಿನ ಅಭಿಮಾನಿನಿ ದೇವತೆಗಳು ಅವರ ಗಂಡಂದಿರ ಜೊತೆಗೆ. ಹೀಗಾಗಿ ದೇವೇಂದ್ರ ಕಾಮೌ ಗುರುಹು ತಾರ, ಬೃಹಸ್ಪತಿಯ ಪತ್ನಿ ತಾರ. ಚಂದ್ರಾರ್ಕೌ ವರುಣಾನಲೌ ಮನುಯಮೌ ವಿತ್ತೇಚ ವಿಘ್ನೇಶ್ವರೌ. ಚಂದ್ರನ ಪತ್ನಿ ರೋಹಿಣಿ, ಹಾಗೆ ಸೂರ್ಯನ ಪತ್ನಿ ಸಂಜ್ಞಾ, ವರುಣ ಗಂಗೆ, ಅನಲ ಅಗ್ನಿಯ ಹೆಂಡತಿ ಸ್ವಾಹ, ಅಗ್ನಿ ಮತ್ತು ಅಗ್ನಿದೇವನ ಹೆಂಡತಿ ಸ್ವಾಹ, ಮನು ಶತರೂಪ, ಯಮ ಶ್ಯಾಮಲ, ಕುಬೇರ ಮತ್ತೆ ಗಣಪತಿ. ವಿತ್ತೇಚ ವಿಘ್ನೇಶ್ವರೌ ನಾಸತ್ಯೌ ನಿರುತಿಹಿ ಮರುದ್ಗಣಯುತಾ. ಇವರೆಲ್ಲರೂ ಕೂಡ ಮರುದ್ದೇವತೆಗಳು, 49 ಜನ ಇದ್ದಾರೆ, ಒಬ್ಬೊಬ್ಬರು ಒಂದೊಂದು ತತ್ವಕ್ಕೆ ಅಭಿಮಾನಿ ದೇವತೆಗಳು. ಇವರೆಲ್ಲರೂ ಕೂಡ ಈ ತರಹದ ಎಲ್ಲ ದೇವತೆಗಳ ಗಣನ ಅವ್ರು ಯಾರು ಅಂತ ನಮಗೆ ಅವರೇ ಪರಿಚಯ ಮಾಡಿಸಲಿ. ನಮಗೆ ಗೊತ್ತಿಲ್ಲ ಅವ್ರು ಯಾರು ಅಂತ,
ಅವರೆಲ್ಲ ತಮ್ಮ ಪರಿಚಯವನ್ನು ನಮಗೆ ಮಾಡಿಸಿ ಪ್ರತಿದಿನವೂ ಮಂಗಳ ಉಂಟು ಮಾಡಲಿ. ಗ್ರಂಥದ ಮೂಲಕವೋ ಎದುರುಗಡೆ ಕಾಣಿಸಿಕೊಂಡೋ ಮನಸ್ಸಿನಲ್ಲಿ ಹೊಳೆದೋ ಯಾವ ಯಾವ ರೀತಿಯಲ್ಲಾದರೂ ಅವರನ್ನು ಅವರೇ ನಮಗೆ ತೋರಿಕೊಳ್ಳಲಿ, ಅವರು ನಮಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ದೇವತಾ ಗಡಣವನ್ನು ಪ್ರಾರ್ಥನೆ ಮಾಡಬೇಕು. ಸರಿ, ಈ ದೇವತೆಗಳನ್ನು ನಮಗೆ ಪರಿಚಯಿಸಿದವರು ಋಷಿಗಳು. ಅವರ ಚಿಂತನೆ ಮುಂದಿನ ಸೊಲ್ಲಿನಲ್ಲಿ ಬರುತ್ತೆ. ಈ ಸೊಲ್ಲಿನ ಪ್ರಾಯೋಜನೆಯನ್ನು ಮಾಡಿದವರು ಶ್ರೀಮತಿ ಎಲ್ ರಾಧಾ, ಅವರ ಸ್ಮರಣಾರ್ಥ ಅವರ ಮಕ್ಕಳು ಅವರು ಪ್ರಾಯೋಜಿಸಿದ್ದಾರೆ. ಈ ತತ್ವಗಳ ಅರಿವನ್ನು ದೇವತೆಗಳ ಅನುಗ್ರಹದಿಂದ ಪಡೆಯಲಿ, ಅದರಿಂದ ವಿಶೇಷ ಸುಖ ಅವರಿಗೆ ಉಂಟಾಗಲಿ ಅಂತ ಹೇಳ್ತಾ ಈ ಚಿಂತನೆಯನ್ನು ಮುಗಿಸೋಣ. ಕೃಷ್ಣಾರ್ಪಣಮಸ್ತು.